ಸ್ನೇಹಿತರೆ, ಕನ್ನಡ ಗೋಲ್ಡನ್ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಕೈ ಮುರಿದಿದ್ದರೂ ಸಹ ಒಂದೇ ಕೈಯಲ್ಲಿ ಬ್ಯಾಟಿಂಗ್ ಮಾಡಿದ ಭಾರತೀಯ ಕ್ರಿಕೆಟಿಗ. ಸ್ನೇಹಿತರೆ, ರಣಜಿ ಟ್ರೋಫಿ ನಡೀತಾ ಇರೋದು ನಿಮಗೆಲ್ಲ ಗೊತ್ತಿರೋ ವಿಷಯನೇ. ರಣಜಿ ಟ್ರೋಫಿಯಲ್ಲಿ ಮಧ್ಯಪ್ರದೇಶದ ವಿರುದ್ಧ ಪಂದ್ಯದ ವೇಳೆ ಹನುಮ ವಿಹಾರಿ ಎಡಗೈ ಮುರಿದಿದ್ದರಿಂದ ಒಂದೇ ಕೈಯಲ್ಲಿ ಬ್ಯಾಟಿಂಗ್ ಮಾಡಿ ಎರಡು ಬೌಂಡರ್ಸ್ ಹಿಡಿಸಿದ್ದು ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಆಂಧ್ರ ಪ್ರದೇಶದ ಹನುಮ ವಿಹಾರಿ ರಣಜಿ ಟ್ರೋಫಿಯ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ತಮ್ಮ ದೃಢ ಸಂಕಲ್ಪ ಮತ್ತು ಹೋರಾಟದ ಮನೋಭಾವದಿಂದ ಎಲ್ಲರ ಮನ ಗೆದ್ದಿದ್ದಾರೆ. ಮಧ್ಯಪ್ರದೇಶದ ವಿರುದ್ಧ ಪಂದ್ಯದಲ್ಲಿ ಅವರ ಮಣಿಕಟ್ಟು ಮುರಿತಕ್ಕೆ ಒಳಗಾಗಿದ್ದರು. ಅಂತಹ ಪರಿಸ್ಥಿತಿಯಲ್ಲಿ ಅವರು ಎಡಗೈ ಬ್ಯಾಟ್ಸ್ಮನ್ ಆಗಿ ತಮ್ಮ ತಂಡಕ್ಕೆ ಬ್ಯಾಟ್ ಮಾಡಲು ಬಂದರು. ಅವರು ತಮ್ಮ ಇನ್ನಿಂಗ್ಸ್ನಲ್ಲಿ ಎರಡು ಬೌಂಡರಿಗಳನ್ನು ಸಹ ಹೊಡೆದರು. ಈ ಬೌಂಡರಿಗಳಲ್ಲಿ ಒಂದು ವೇಗದ ಬೌಲರ್ ಆವೇಶ್ ಖಾನ್ಗೆ ಸಿಡಿಸಿದರು. ಹನುಮ ವಿಹಾರಿ ತಮ್ಮ ಇನ್ನಿಂಗ್ಸ್ನೊಂದಿಗೆ ಸಿಡ್ನಿ ಟೆಸ್ಟನ್ನು ನೆನಪಿಸಿದರು. ವಿಹಾರಿ ಅಶ್ವಿನ್ ಜೊತೆಗೆ ಆಸ್ಟ್ರೇಲಿಯಾದ ವಿರುದ್ಧ ಪಂದ್ಯದಲ್ಲಿ ಆಡುತ್ತಿದ್ದಾಗ ಮಂಡಿಯಲ್ಲಿ ಸಮಸ್ಯೆ ಕಾಣಿಸಿಕೊಂಡಿತ್ತು. ಇದರ ಹೊರತಾಗಿಯೂ ಬ್ಯಾಟಿಂಗ್ ಮುಂದುವರಿಸಿದ ಹನುಮ ವಿಹಾರಿ ಭಾರತ ಸೋಲುವುದನ್ನು ತಪ್ಪಿಸಿದ್ದರು. ಈವಾಗ ಮತ್ತೆ ಅದೇ ತರಹದ ಒಂದು ಸನ್ನಿವೇಶವನ್ನು ಎದುರಿಸಿದ್ದಾರೆ. ಮಧ್ಯಪ್ರದೇಶದ ವಿರುದ್ಧ ರಣಜಿ ಪಂದ್ಯದ ವೇಳೆ ವಿಹಾರಿ ಎಡಗೈ ಮಣಿಕಟ್ಟಿನ ಮೂಳೆ ಮುರಿತಕ್ಕೆ ಒಳಗಾಗಿದ್ದರು. ಬಲಗೈಯಲ್ಲಿ ಬ್ಯಾಟ್ ಮಾಡುವ ಅವರು ಎಡಗೈ ಮುಂಭಾಗದಲ್ಲಿ ಬ್ಯಾಟ್ ಮಾಡಿದರು. ಬಲಗೈ ಒಂದರಲ್ಲೇ ಬ್ಯಾಟಿಂಗ್ ಮಾಡಿ 27 ರನ್ ಗಳಿಸಿ ಔಟ್ ಆದರು. ಈ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಅವರು 37 ಎಸೆತಗಳಲ್ಲಿ 16 ರನ್ ಗಳಿಸಿದ್ದಾಗ ಗಾಯಗೊಂಡಿದ್ದರು. ಸ್ಕ್ಯಾನ್ ಮಾಡಿದ ನಂತರ ಅವರು 5-6 ವಾರಗಳ ಕಾಲ ಕ್ರಿಕೆಟ್ನಿಂದ ದೂರವಿರಬೇಕೆಂದು ತಿಳಿದು ಬಂದಿದೆ. ಇಂತಹ ಪರಿಸ್ಥಿತಿಯಲ್ಲಿ ವಿಹಾರಿ ಅಗತ್ಯವಿದ್ದಾಗ ಮಾತ್ರ ಬ್ಯಾಟಿಂಗ್ ಮಾಡಬೇಕೆಂದು ಟೀಮ್ ಮ್ಯಾನೇಜ್ಮೆಂಟ್ ನಿರ್ಧರಿಸಿತ್ತು. ಆಂಧ್ರಪ್ರದೇಶದ ಮೊದಲ ಇನ್ನಿಂಗ್ಸ್ನಲ್ಲಿ 379 ರನ್ಗಳನ್ನು ಗಳಿಸಿತ್ತು. ಹನುಮ ವಿಹಾರಿಯವರು ಈವರೆಗೆ 13 ಇನ್ನಿಂಗ್ಸ್ಗಳಲ್ಲಿ 39.58 ಸರಾಸರಿಯಲ್ಲಿ 2 ಅರ್ಧಶತಕ ಸಹಾಯದಿಂದ 475 ರನ್ಗಳನ್ನು ಗಳಿಸಿದ್ದಾರೆ. ಕೈ ಮೂಳೆ ಮುರಿದಿದ್ದರೂ ಸಹ ಬ್ಯಾಟಿಂಗ್ ಮಾಡಿ ಹನುಮ ವಿಹಾರಿಯವರು ಕ್ರೀಡಾ ಸ್ಫೂರ್ತಿಯನ್ನು ಮೆರೆದಿದ್ದಾರೆ ಎಂದು ಎಲ್ಲೆಡೆ ಶ್ಲಾಘನೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಹಾಗೂ ಇಂಟರ್ನೆಟ್ನಲ್ಲೂ ಇವರು ಬ್ಯಾಟಿಂಗ್ ಮಾಡಿದ್ದ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಸುಧಾರಿಸಿಕೊಳ್ಳುತ್ತಿರುವ ಹನುಮ ವಿಹಾರಿಯವರ ಆರೋಗ್ಯದ ಬಗ್ಗೆ ಚಿಂತನೆ ಪಡೆಯುವ ಅಗತ್ಯವಿಲ್ಲ ಎಂದು ಅವರನ್ನು ಪರೀಕ್ಷಿಸಿದ ಡಾಕ್ಟರ್ ತಿಳಿಸಿದ್ದಾರೆ.